ಹೋಗ್ತಾ ಇದ್ದೀನಿ ನಾನು. ನಾಳೆ ಚಂದ್ರೇಗೌಡರು ಅವರಿಗೆ ಕಾಲುವಾಗಿದ್ದಾರೆ, ನಾನೇ ಅವರ ಕ್ರಿಮೇಷನ್ ಭಾಗವಹಿಸ್ತಾ ಇದ್ದೀನಿ ನಾಳೆ. ಹುಡುಗಿರಲ್ಲಿ ತಾಲೂಕು ಹುಡುಗಿರ ಹೋಗ್ತಾ ಇದ್ದೀನಿ. ಬಿಕಾಸ್ ಅವರು ರಾಜಕಾರಣದಲ್ಲಿ ಬಹಳ ದೀರ್ಘಕಾಲ ಇದ್ದಂಥವ್ರು. ಆಮೇಲೆ ಚಿಕ್ಕಮಗಳೂರು ಸೆಲೆಕ್ಷನ್ ಅವರು ಲೋಕಸಭಾ ಸದಸ್ಯರಾಗಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಅನುವು ಮಾಡಿಕೊಟ್ರು. ಆಮೇಲೆ ಕಾಂಗ್ರೆಸ್ ಬಿಟ್ಟು ಜನತಾ ಪಾರ್ಟಿ ಸೇರಿದ್ರು, ಸ್ಪೀಕರ್ ಆಗಿದ್ದರು, ಲೀಡ್ ಆಫ್ ದಿ ಅಪೋಸಿಷನ್ ಆಗಿದ್ದರು. ಆಮೇಲೆ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಸೇರಿದ್ರು, ಅಲ್ಲಿ ಲಾ ಮಿನಿಸ್ಟರ್ ಆಗಿದ್ದರು. ಆಮೇಲೆ ಮತ್ತೆ ಬಿ ಜೆ ಪಿಗೆ ಹೋದರು, ಎಂ ಪಿ ಆಗಿದ್ದರು. ಸೊ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿದ್ದಾರೆ. ಇದು ಸೀನಿಯರ್ ಪಾಲಿಟಿಷಿಯನ್ ಮತ್ತು ಭಾಳ ಬುದ್ಧಿವಂತ ರಾಜಕಾರಣಿ, ಸಾಹಿತ್ಯದ ಬಗ್ಗೆಯೂ ಕೂಡ ಅಪಾರವಾಗಿ ತಿಳ್ಕೊಂಡಿದ್ದಂಥ ಅವರು. ಸೊ ಅವರು ನಿಧನರಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜಕಾರಣಕ್ಕೆ ಭಾಳ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ, ನಷ್ಟ ಆಗಿದೆ. ಅವರ ನಷ್ಟ ಬಳಸ್ತಕ್ಕಂಥ ಕೆಲಸ ಆಗ್ತದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಯಡಿಯೂರಪ್ಪ ಅವರು ಇವತ್ತು ಬರ ಅಧ್ಯಯನ ಮಾಡೋಕ್ಕೆ ತುಮಕೂರಿಗೆ ಹೋಗ್ತಾ ಇದ್ದಾರೆ ಸರ್. ನಾನು ಇದಕ್ಕೆ ಹೇಳಿದ್ರೆ ಅದು ಹೇಳೋದು ಕೇಳುತ್ತ ಹೇಳುತ್ತೆ ನಿಮಗೆ. ಮಾಡಕ್ಕೆ ಮಾಡಲಿ ಪಾಪ. ಸಿ ಬರ ಅಧ್ಯಯನ ನಾವೇ ಮಾಡಿಸ್, ಸೆಂಟ್ರಲ್ ಟೀಮ್ ಬಂದು ಅಧ್ಯಯನ ಮಾಡಿದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ. ಸೆಂಟ್ರಲ್ ಟೀಮ್ ಇಲ್ಲಿ ಬಿ ಜೆ ಪಿ ಅವರು ರಾಜಕೀಯಕ್ಕೋಸ್ಕರ ಅಧ್ಯಯನ ಮಾಡ್ತೀನಿ ಅಂತ ಹೊರಟಿದ್ದಾರೆ ರಾಜಕಾರಣ ಮಾಡೋಕ್ಕೆ. ಮೊದಲು ಕೇಂದ್ರ ಸರ್ಕಾರದಿಂದ ಅಲ್ಲೋ ಕೂತ್ಕೊಂಡು ದುಡ್ಡು ಕೊಡಿಸ್ಲಿ ನಮಗೆ. ಅದನ್ನು ಬಿಟ್ಟು ಅಧ್ಯಯನ ಮಾಡ್ತೀವಿ, ಅಧ್ಯಯನ ಕೇಂದ್ರ ಸರ್ಕಾರ ಅಧ್ಯಯನ ಮಾಡಿದ್ರಲ್ಲ, ನಾವು ಅಧ್ಯಯನ ಮಾಡಿದ್ದೀವಲ್ಲ, ಮಾಡಲಿ. ನಂದೇನು ತಕರಾರು ಇಲ್ಲ, ಅಧ್ಯಯನ ಮಾಡಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ನಾವು ಕಳಿಸಿ ಭಾಳ ದಿನ ಆಯಿತು, ಸೆಂಟ್ರಲ್ ಟೀಮ್ ಬಂದು ಭಾಳ ಹೋಗಿ ಭಾಳ ದಿನ ಆಯಿತು, ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಇನ್ನೂ ಪರಿಹಾರ ಕೊಟ್ಟಿಲ್ಲ. 17,900 ಕೋಟಿ ಪರಿಹಾರ ಕೇಳಿದೆ, ಸುಮಾರು 33,700 ಕೋಟಿ ನಷ್ಟ ಆಗಿದೆ. ಅದನ್ನು ಕೊಡಿಸ್ಲಿ ಇವಾಗ ಹಳ್ಳಿಗಾಡಿನ ಬಗ್ಗೆ ಕಾಳಜಿ ಇದ್ದರೆ, ರೈತರ ಬಗ್ಗೆ ಕಾಳಜಿ ಇದೆ, ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದರೆ ಅದನ್ನು ಮಾಡಲಿ, ಕೊಡಿಸ್ಲಿ. 25 ಜನ ಎಂ ಪಿಗಳಿದಾರಲ್ಲ, ಅದನ್ನು ಮಾಡಲಿ, ಹೋಗಿ ಕೂತ್ಕೊಂಡು ಮಾಡಿಸ್ಲಿ. ಸಿ ನಮ್ಮ ಟೀಮ್ಗೆ, ನಮ್ಮ ಮಂತ್ರಿಗಳಿಗೆ ಅಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳು ಸಮಯನೇ ಕೊಡಲಿಲ್ಲ ಭೇಟಿ ಮಾಡೋಕ್ಕೆ. ಡೆಲ್ಲಿಗೆ ಹೋದರೂ ಕೂಡ ಇವ್ರಿಗೆ ಕರ್ನಾಟಕದ ಬಗ್ಗೆ ಯಾವ ಕಾಳಜಿ ಇದೆ ಅವರಿಗೆ? ಬರ ಅಧ್ಯಯನ ಮಾಡಕ್ಕು ಆ ಮಾಡಲಿಪ್ಪ, ನಮ್ದೇನು ತಕರಾರಿಲ್ಲ. ಯಾರು ಸಮೀಕ್ಷೆ ಮಾಡಿದವ್ರು? ಯಾರು ಯಾರು ಮಾಡಿದವ್ರು? ಯಾರಪ್ಪ ಯಾರಯ್ಯ ಮಾಡಿದವರು? ಕೇಂದ್ರ ತಂಡ ಅದು ಯಾರ ಅಧೀನದಲ್ಲಿ ಇರೋದು? ಕೇಂದ್ರ ಸರ್ಕಾರ ಬೈಲಿ ಪದೇ ಪದೇ ಬೈತಾ ಇದ್ರೆ ತಿಕ್ಕಾಟ ಆಗ್ತಿದ್ರೆ ಪರಿಹಾರ ಅದಾಯ್ತಪ್ಪ. ಕೇಂದ್ರ ಸರ್ಕಾರ ಬೈಯಪ್ಪ ಅಮರಯ್ಯ, ಸರಿಯಾಗಿ ವೈಜ್ಞಾನಿಕವಾಗಿ ಮಾಡಿಲ್ಲ ನೀವು ಅಂತ ಬೈ. ಸರ್ ನನ್ನ ದಲಿತ